ಬಿಜೆಪಿ ಅಭ್ಯರ್ಥಿ ಕೊರಳಲ್ಲಿ ಬಿಜೆಪಿ ಪಕ್ಷದ ಚಿಹ್ನೆ ಇರುವ ಕೇಸರಿಪೇಟ ಟೋಪಿ ಕಟ್ಟಿನ ಪಟ್ಟಿ ಧರಿಸಿ ಕೇಸರಿ ಬಾವುಟ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡು ಬೃಹತ್ ಮೆರವಣಿಗೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ರವಿ ಪಾಟೀಲ್ ಇಂದು ನಾಮಪತ್ರ ಸಲ್ಲಿಸಿದ್ರು. ಬೆಳಗಾವಿ ಧರ್ಮವೀರ ಸಂಭಾಜಿ ಮಹಾರಾಜರ ವೃತ್ತದಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರಿಗೆ ಪೂಜೆ ಸಲ್ಲಿಸುವ ಮೂಲಕ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಬಳಿಕ ಬಿಜೆಪಿ ಅಭ್ಯರ್ಥಿಗಳು ಪಕ್ಷದ ಮುಖಂಡರೊಂದಿಗೆ ಕಾಲೇಜು ರಸ್ತೆಯಿಂದ ಚನ್ನಮ್ಮ ವೃತ್ತದ ಮೂಲಕ ಮಹಾನಗರ ಸಭೆ ಕಚೇರಿಗೆ ಮೆರವಣಿಗೆಯಲ್ಲಿ ತೆರಳಿದ್ರು. ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ರವಿ ಪಾಟೀಲ್ ಅವರು ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ರು. ಮೋದಿ, ಬೊಮ್ಮಾಯಿ, ನಡ್ಡಾ ಮೊದಲಾದವರ ಭಾವಚಿತ್ರವಿರುವ ಭವ್ಯವಾದ ಭಿತ್ತಿ ಪತ್ರದಿಂದ ಅಲಂಕೃತಗೊಂಡ ಹೂಗಳಿಂದ ಅಲಂಕೃತಗೊಂಡ ವಾಹನದ ಮೇಲೆ ಬಿಜೆಪಿ ಅಭ್ಯರ್ಥಿ ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ರವಿ ಪಾಟೀಲ್ ಅವರೊಂದಿಗೆ ಬಿಜೆಪಿ ಪ್ರಾದೇಶಿಕ ಪ್ರಭಾರಿ ಅರುಣ್ ಸಿಂಗ್, ಮಹಾನಗರ ಜಿಲ್ಲಾಧ್ಯಕ್ಷ ಶಾಸಕ ಅನಿಲ್ ಬೆನ್ಕೆ, ರಾಜ್ಯ ವಕ್ತಾರ ನ್ಯಾಯವಾದಿ ಎಂಬಿ ಜಿರ್ಲಿ, ಬೂಡಾ ಅಧ್ಯಕ್ಷ ಸಂಜಯ್ ಬೆಳಗಾವ್ಕರ್ ಮುಂತಾದ ಮುಖಂಡರು ನಿಂತು ಜನತೆ ಮತ್ತು ಕಾರ್ಯಕರ್ತರನ್ನು ಹುರಿದುಂಬಿಸುತ್ತಿದ್ರು. ಮಹಿಳಾ ಕಾರ್ಯಕರ್ತೆಯರ ಸಂಖ್ಯೆಯು ಗಣನೀಯವಾಗಿತ್ತು. ಪಕ್ಷದ ಬಾವುಟ ಹಿಡಿದು ಪಕ್ಷದ ಹಾಗೂ ಅಭ್ಯರ್ಥಿಗಳ ಗೆಲುವನ್ನು ಘೋಷಿಸುವ ವೇಳೆ ಕಾರ್ಯಕರ್ತರು ಉತ್ಸಾಹದಲ್ಲಿ ಮುಳುಗಿದ್ರು. ಕಾಲ್ನಡಿಗೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಕಾರ್ಯಕರ್ತರು ಸಹ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಶ್ರೀರಾಮ್, ಭಾರತೀಯ ಜನತಾ ಪಕ್ಷಕ್ಕೆ ಜೈವಾಗ್ಲಿ ಎಂಬಿತ್ಯಾದಿ ಘೋಷಣೆಗಳನ್ನು ಕಾರ್ಯಕರ್ತರು ಕೂಗುತ್ತಿದ್ರು. ವಾಹನದ ಮೇಲೆ ಬಿಜೆಪಿ ಪಕ್ಷದ ಗೀತೆಗೆ ತಾಳಕ್ಕೆ ತಕ್ಕಂತೆ ಕಾರ್ಯಕರ್ತರು ನೃತ್ಯ ಮಾಡುತ್ತಿರುವುದು ಕೂಡ ಕಂಡು ಬಂತು. ಒಟ್ಟಿನಲ್ಲಿ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದ್ದು ಬಿಜೆಪಿ ಅಭ್ಯರ್ಥಿಗಳು ಅದ್ದೂರಿಯಾಗಿ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಪ್ರತಿಪಕ್ಷಗಳಿಗೆ ಎಚ್ಚರಿಕೆ ನೀಡುವ ಪ್ರಯತ್ನ ಮಾಡಿದ್ದಾರೆ.